ಇಬ್ಬರು ಮಾಸ್ತಿ ಆಗಿರೋದು, ಇಬ್ಬರು ಇಬ್ಬರು ಮಾಸ್ತಿ ಆಗಿರೋದು. ಇಲ್ಲಿ ನಂದೀಶ್ವರ ದಾಸ ಇದ್ದೀನಿ ಸರ್, ವಿಗ್ರಹ ಕಳ್ಕೊಂಡ್ರೆ ಕಲರ್ ಇಟ್ಕೊಂಡು ಇಲ್ಲ. ಈಗ ಇದು ಬಸವಣ್ಣನ ದೇವಸ್ಥಾನದ ಆಯ್ ಉಂಡಲ್ಲ ಕದಾ ಸರ್, ಆನಂದ್ ಸರ್ ಆಯ್ತಲ್ಲ ಬೊಮ್ಮಲೆ ಇದೆ, ಬೊಮ್ಮಲೆ ಇದು ಗ್ರಾಪ ಅಟ್ಲೇ ಉಂದೆ ಅಪ್ಪಟ್ಟಿಂಕ ಅಟ್ಲೇ ಉಂದೆ ಅಂತೇ ಇಕ್ಕಡ ಊರ. ಆವಲ್ ಇಡ್ಸ್ಕೊಂಡು ಕೊನೆದು ಮಾವಿನ ಮಾಡಿಂದ ನೇರು ಮಾಡಿಂದ ಆ ರಾಯ ಅಕ್ಕಣ್ಣ ಅಕ್ಕಣ್ಣ ಉಣ್ಣಿಂದ ಅಡಿಮೆ ಅಂತ ವಿಜಯನಗರ ಸರ್, ಇದು ಲೇಟರ್ ವಿಜಯನಗರ ಸದಾಶಿವರಾಯನ ಅವ್ರ ಕಾಲದ್ದೇ ಇಲ್ಲಿ ಸರ್. ಇದು ಸ್ವರ್ಗಸ್ಥಾನ ಅಲ್ವಾ ಸರ್? ಹೌದು ಹೌದು ಹೌದು, ಖಂಡಿತ ಸ್ವರ್ಗಸ್ಥಾನ ಇದು ನೋಡಿ, ಸ್ವರ್ಗಸ್ಥಾನ ಭೂ ಅದೆಲ್ಲ ಇದೆ, ಬಟ್ ಇದು ತುರ್ಬನ್ ಥರ ಇಲ್ಲ, ಕಟ್ಕೊಂಡಿದ್ದಾನೆ ಇದು ವಿಜಯನಗರ ಅರ್ಲಿ ವಿಜಯನಗರ ಇರ್ಬೋದು ಅಂತ ಒಂದು ಡೌಟ್ ನನಗೆ. ಯಾಕೆಂತಂದ್ರೆ ನಿಮಗೆ ಮುಳುಬಾಗಲು ಸಂಗಮರ ಕಾಲದಲ್ಲಿ, ವಿಶೇಷವಾಗಿ ಸಂಗಮರ ಕಾಲದಲ್ಲಿ ನಿಮಗೆ ಶಾಸನಗಳು ಎಲ್ಲ ಸಿಗ್ತದೆ ಅರ್ಲಿ, ಹಾಗಾಗಿ ಇದು ಅರ್ಲಿ ವಿಜಯನಗರ ಇರಬೇಕು. ಯಾಕೆಂದರೆ ಸ್ವರ್ಗಾಸ್ತ ಒಂದು ಆಧಾರದ ಮೇಲೆ ಮತ್ತು ಅವ್ರು ನಿಂತಿರ್ತಕ್ಕಂಥ ಇದರ ಮೇಲೆ ಬಹುಪಾಲು ಇದು ಅರ್ಲಿ ವಿಜಯನಗರದ್ದೇ ಇದು. ಅದಾದಮೇಲೆ ಸದಾಶಿವರಾಯನ ಕಾಲದ ಶಾಸನ ಇಲ್ಲಿ ಬಂದಿದೆ. ಇದು ಸದಾಶಿವರಾಯನ ಕಾಲದ ಶಾಸನ ಸಿಕ್ಬಿಟ್ರೆ ಅಂತ ಕೂಡ ಇಲ್ಲಿ ನಮಗೆ ಒಂದು ಒಳ್ಳೆ ಇತಿಹಾಸ ಆಗ್ತದೆ. ಒಂದೂವರೆ ಅಡಿ ಇರುತ್ತೆ ಕಲ್ಲು, ಕಲ್ಲು 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 ನಾಲ್ಕೂವರೆ ಅಡಿಗೆ ಎರಡು ಅಡಿ ಇರುತ್ತೆ. ವಿಜಯಾಭ್ಯುದಯ ಶಾಲೆಯ ವಾಹನ ಶಕ 1466 ಕ್ರೋಧಿ ಸಂವತ್ಸರ ವೈಶಾಖ ಶುದ್ಧ 14 ಶ್ರೀಮತ್ತು ರಾಜಾದಿರಾಜ ರಾಜ ಪರಮೇಶ್ವರ ವೀರಪ್ರತಾಪ ಸದಾಶಿವ ದೇವರಾಯರು ಮಹಾರಾಯರು ಪೃಥ್ವಿ ರಾಜ್ಯಂಗೆ ಎಯ್ಯುತ್ತಿರಲು. ಅಂದರೆ ನಿಮಗೆ ಇಲ್ಲಿರ್ತಕ್ಕಂಥ ನಮ್ಮ ದೇವಸ್ಥಾನ ಇದೆಯಲ್ಲ ಚನ್ನಕೇಶವನ ದೇವಸ್ಥಾನ, ಆ ಚನ್ನಕೇಶವನ ದೇವಸ್ಥಾನನೂ ಕೂಡ ವಿಜಯನಗರದ ಕಾಲದ್ದೇ. ಹೌದು, ಈ ಸದಾಶಿವರಾಯರು ಕಡೆಯ ರಾಜ 1565 ಇದಾಗೋದಕ್ಕೆ ಮುಂಚೆ ನಿಮಗೆ ಬೈರ್ಕೂರು ಮತ್ತು ಮುಳುಬಾಗಲು ಇದೆಲ್ಲಾನು ಕೂಡ ಸದಾಶಿವರಾಯರ ಕಾಲದಲ್ಲಿ ಅವರ ಆಳ್ವಿಕೆಗೆ ಸಂಬಂಧಪಟ್ಟಿರ್ತಕ್ಕಂಥ ಕೆಲವು ಇದು ಇದೆ. ಹಾಗಾಗಿ ಇಲ್ಲಿ ಆ ಶಾಸನ ಸಿಕ್ಕಿದ್ರೆ ಅಂತೂ ಕೂಡ ನಮಗೆ ತುಂಬ ಒಳ್ಳೆ ದಾಖಲೆ ಆಗುತ್ತದೆ. ಆದರೂ ಇದು ದೇವಸ್ಥಾನ ವಿಜಯನಗರ ಕಾಲದಲ್ಲೇ ಆಗಿರ್ತಕ್ಕಂಥ ದೇವಸ್ಥಾನ ಇದು. ಆಯಿತಾ, ಇದನ್ನು ಮುಂದೆ ನಿಂತು ಖಂಡಿತವಾಗಿಯೂ ಕೂಡ ಅದು ಸಾರ್ವಜನಿಕರಿಗೆ ಸಿಗೋ ಹಾಗೆ ಅಲ್ಲಿ ಏನು ಇನ್ನೊಂದು ಬೇರೆ ವಿಗ್ರಹ ಇಟ್ಟು, ಬಸವಣ್ಣನ ವಿಗ್ರಹನೇ ಇತ್ತಲ್ವಾ, ನಂದಿ ವಿಗ್ರಹನೇ ಇಟ್ಟು, ಯಾಕೆಂದ್ರೆ ಅದು ಪೂರ್ವಿಕರೇ ಎಲ್ಲಾನು ಕೂಡ ನಂದಿ, ಇವರು ಕೂಡ ಊರ ಬಸವಣ್ಣನ ಗುಡಿ ಅಂತಲೇ ಹೇಳ್ತಾರೆ ಇವರು. ಹಾಗಾಗಿ ಇದು 1900 ದಾಖಲಾಗಿರೋದು, 125 ಹಿಂದೆ ದಾಖಲಾಗಿರೋದು. ಹಾಗಾಗಿ ಮಾಡಿ ಒಂದು ಒಳ್ಳೆ ಕೆಲಸ ಆಗತ್ತೆ, ಒಂದು ದೇವಸ್ಥಾನ ಸಂರಕ್ಷಣೆ ಮಾಡಿದ ಭಾಗ್ಯ ನಿಮಗೆ ಸಿಗತ್ತೆ. ಮತ್ತೆ ಸ್ವಲ್ಪ ನಮ್ಮ ಇದು ಇಲಾಖೆನು ಇದೆಯಲ್ಲ ನಮ್ಮ ಜಿಲ್ಲಾಡಳಿತ, ಇವ್ರ ಮೂಲಕವಾಗಿಯೂ ಕೂಡ ಒಂದಷ್ಟು ಅದನ್ನ ನಿಮ್ಮ ಇದನ್ನ ಎಂಥದ್ದು ಆ ಕೆಲಸಗಳನ್ನ ಅವ್ರ ಮೂಲಕ ಏನಾದರೂ ನೆರವು ಸಿಗಬಹುದು ಅಂತ ಅನ್ನೋದನ್ನ ನೋಡ್ಬೋದು. ಇದು ಇದನ್ನ ಸಪರೇಟ್ ಆಗಿ ಇದು ವೀರ ಮಾಸ್ತಿಗಲ್ಲು ಅಂತ ಹೇಳ್ತಾರೆ. ಸರಿ ಸರಿ, ಒಂದು ವೀರ ಯುದ್ಧದಲ್ಲಿ ಅಥವಾ ಇವರು ಭಕ್ತನೂ ಇರಬಹುದು, ದೇವರಿಗೋಸ್ಕರ ಅವರು ತೀರ್ಕೊಂಡಾಗ ಅವರಿಬ್ಬರು ಸತಿಗಳು ಸತಿಯಾಗಿದ್ದಾರೆ, ಅಂದ್ರೆ ನಾವು ಇನ್ನ ಇರೋದಿಲ್ಲ ಅಂತ ಹೇಳ್ಬಿಟ್ಟು ಸರಿ 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 ಆತ್ಮಾಹುತಿ ಮಾಡ್ಕೊಂಡಿದ್ದಾರೆ ಇದು ಇವರಿಬ್ರು ಇವರಿಬ್ರು. ಇದಕ್ಕೆ ವೀರ ಮಾಸ್ತಿಗಲ್ಲು ಅಥವಾ ಸತಿಗಲ್ಲು ಅಂತ ಕರೀತಾರೆ. ಸರಿ ಸರಿ, ಇದನ್ನ ಸಂರಕ್ಷಣೆ ಮಾಡಿ. ಎಲ್ಲರಿಗೂ ನಮಸ್ಕಾರ. ನಾವೀಗ ಮುಳುಬಾಗಲಿನಿಂದ ಸುಮಾರು 5 ದೂರದಲ್ಲಿರತಕ್ಕಂಥ ಕಪ್ಪಲಮಡುಗು ಅಂತನೋ ಒಂದು ಗ್ರಾಮದ ಹತ್ತಿರ ಇಂತೇವೆ ನಾವು. ಈಗ ಕಪ್ಪಲಮಡುಗು ಅಂತನೋ ಗ್ರಾಮ ನಾವು ನಿಂತಿರ್ತಕ್ಕಂಥ ಸ್ಥಳದಿಂದ ಸುಮಾರು 1.5 ದೂರದಲ್ಲಿದೆ. ಆದರೆ ಇಲ್ಲಿ ಒಂದು ಪ್ರಾಚೀನವಾಗಿರ್ತಂಥ ಬಸವಣ್ಣನ ದೇವಾಲಯ ಇತ್ತು ಅಂತನ್ನೋದನ್ನು ಎಲ್ಲ ಗ್ರಾಮಸ್ಥರೂ ಕೂಡ ಹೇಳ್ತಾರೆ. ಹೀಗಾಗಿ ಒಂದು ಈ ಬಸವಣ್ಣನ ದೇವಾಲಯದ ಹತ್ತಿರ ಸದಾಶಿವರಾಯರ ಕಾಲಕ್ಕೆ ಸಂಬಂಧಪಟ್ಟಂತಹ ಒಂದು ಶಾಸನ ನಮ್ಮ ಶಾಸನ ಸಂಪುಟದಲ್ಲಿ ದಾಖಲೆಯಾಗಿದೆ.
ಆದರೆ ಅದರಲ್ಲಿ ಯಾವುದೇ ವಿವರಗಳು ನಮಗೆ ಸಿಗ್ತಾ ಇಲ್ಲ. ಕಾರಣ ಅಂತಂದರೆ ಆ ಶಾಸನ ಸಂಪೂರ್ಣವಾಗಿ ದಾಖಲಾಗಿಲ್ಲ. ಇವತ್ತು ಇಲ್ಲಿರ್ತಕ್ಕಂಥ ನಮ್ಮ ಯುವಕರು ಆ ಶಾಸನವನ್ನು ಏನಾದರೂ ಕೂಡ ಹುಡುಕಿದ್ರೆ ಮತ್ತಷ್ಟು ವಿವರಗಳನ್ನು ಅದರಲ್ಲಿ ದಾಖಲು ಮಾಡಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದು. ಎರಡನೇದಾಗಿ ಇಲ್ಲಿ ನಾವೊಂದು ವೀರಗಲ್ಲನ್ನು ಕಾಣ್ತಾ ಇದ್ದೇವೆ. ನಾವು ಇಲ್ಲಿ ಕೈ ಮುಗಿದು ನಿಂತಿರತಕ್ಕಂಥವನು ಆತ. ಆತನ ಅಕ್ಕಪಕ್ಕದಲ್ಲಿ ಸತಿಯರಾಗಿರತಕ್ಕಂಥ ಮಹಾಸತಿಯರು ನಿಂತಿದ್ದಾರೆ. ಮತ್ತು ಒಂದು ಅಸ್ಪಷ್ಟವಾಗಿ ನಮಗೆ ಅಲ್ಲಿ ಆ ಒಂದು ಸ್ವರ್ಗಾರೋಹಣದ ಚಿತ್ರನೂ ಕೂಡ ನಮಗೆ ಕಂಡು ಬರ್ತದೆ. ಈ ವೀರಗಲ್ಲು ಇಲ್ಲಿರ್ತಕ್ಕಂಥ ಈ ಬಿದ್ದು ಹೋಗಿರ್ತಕ್ಕಂಥ ದೇವಾಲಯದ ಹಲವಾರು ಭಾಗಗಳು ಇವನ್ನೆಲ್ಲ ನೋಡಿದಾಗ, ಮತ್ತು ಹಾಗೇನೆ ಇಲ್ಲಿ ಈ ಕಂಬಗಳನ್ನು ಕೂಡ ನಾವು ಗಮನಿಸಿದಾಗ, ಈ ಆಲಯ ಬಹುಪಾಲು ನಮಗೆ ವಿಜಯನಗರದ ಕಾಲದಲ್ಲಿ 16ನೇ ಶತಮಾನದ ಕಾಲದಲ್ಲಿ ಇದು ನಿರ್ಮಾಣ ಆಗಿರಬಹುದು ಅಂತನ್ನೋದು ನಮಗೆ ತಿಳಿದು ಬರ್ತದೆ. ಮತ್ತು ಇಲ್ಲಿ ಇನ್ನೊಂದೇನಂತಂದರೆ ಎಲ್ಲ ನಿಧಿಗಳ್ಳರು ಇಲ್ಲಿದ್ದಂತಹ ಬಸವಣ್ಣನನ್ನು ಕೂಡ ಎತ್ಕೊಂಡು ಹೋಗಿಬಿಟ್ಟಿರ್ತಾರೆ. ಮತ್ತು ಇಲ್ಲಿ ದೇವಾಲಯದ ಮೇಲೆ ಗರ್ಭಗುರಿಯ ಮೇಲೆ ನಾವು ಶಿಖರವನ್ನು ಕೂಡ ಕಾಣ್ತಿದ್ದೇವೆ. ನಾವು ನಮಗೆ ವಿಶೇಷವಾಗಿ ಬಸವಣ್ಣನ ಒಂದು ಮೂರ್ತಿಗಳು ನಾವು ಕಾಣಬೇಕಾದ್ರೆ, ಯಾವುದು ವಿಜಯನಗರ ಸಾಮ್ರಾಜ್ಯದ ಒಂದು ರಾಜ್ಯವಾಗಿ ಪ್ರಸಿದ್ಧವಾಗಿತ್ತೋ ಮುಳಬಾಗಿಲು, ಅಂಥ ಮುಳಬಾಗಿಲಿನ ಒಂದು ಅಂಜನಾದ್ರಿ ಬೆಟ್ಟದ ತಪ್ಪಲಿನಲ್ಲಿ ಇರತಕ್ಕಂಥ ವೀರಭದ್ರ ದೇವಾಲಯಗಳ ಹತ್ತಿರ ಒಂದು ಅದ್ಭುತವಾಗಿರತಕ್ಕಂಥ ಬಸವಣ್ಣನ ದೇವಾಲಯ ಇದೆ. ಅಲ್ಲಿರ್ತಕ್ಕಂಥ ಬಸವಣ್ಣ ನಮಗೆ ಒಂದು 4-5 ಅಡಿ ಎತ್ತರ ಮತ್ತು 7-8 ಅಡಿ ಉದ್ದ ಇರತಕ್ಕಂಥ ಬಸವಣ್ಣನನ್ನು ನಾವು ಅಲ್ಲಿ ಕಾಣ್ತೇವೆ. ಮತ್ತು ಆ ದೇವಸ್ಥಾನನೂ ಕೂಡ ವಿಜಯನಗರದ ಅರಸನಾಗಿದ್ದಂಥ ವೆಂಕಟಪತಿ ರಾಯನ ಕಾಲದಲ್ಲಿ ಆ ಒಂದು ಶಾಸನವನ್ನು ಅಲ್ಲಿ ಹಾಕ್ತಾರೆ. ಆ ಕಾರಣದಿಂದ ಅದು ವೆಂಕಟಪತಿ ರಾಯನ ಕಾಲಕ್ಕೆ ಸೇರಿರತಕ್ಕಂಥ ದೇವಸ್ಥಾನ ಅಂತನ್ನೋದರ ಆಧಾರದ ಮೇಲೆ ಇಲ್ಲಿ ಬಹುಪಾಲು ಸದಾಶಿವರಾಯರ ಕಾಲಕ್ಕೇನೆ ಇಲ್ಲಿ ದೇವಸ್ಥಾನ ನಿರ್ಮಾಣವಾಗಿದ್ದಿರಬೇಕು. ಮತ್ತು ಅಲ್ಲಿರ್ತಕ್ಕಂತಹ ಆ ಶಾಸನ ಹೇಳ್ತದೆ, ಮುಳಬಾಗಿಲಿನಲ್ಲಿ ತೆಲುಗಿನಲ್ಲಿ ಇದೆ ಆ ಶಾಸನ, ಮುಳಬಾಗಿಲಿನಲ್ಲಿ ಯಾರೂ ಕೂಡ ಭಿಕ್ಷೆ ಎತ್ತಬಾರದು, ಪಸಿಗವೆತ್ತರಾದು ಅಂತನೋ ಮಾತನ್ನು ಆ ಶಾಸನದಲ್ಲಿ ಹೇಳ್ತಾರೆ. ಅಂದರೆ ಒಂದು ಬಸವಣ್ಣನನ್ನು ಪೂಜೆ ಮಾಡ್ತಕ್ಕಂಥ ಒಂದು ಆರಾಧನಾ ಪರಂಪರೆ, ಅದರಲ್ಲಿ ವಿಶೇಷವಾಗಿ ವೀರಶೈವ ಧರ್ಮ ಯಾವುದು ಮುಳಬಾಗಿಲಿನಲ್ಲಿ ಪ್ರಾಚೀನವಾಗಿದ್ದಂತಹ ಒಂದು ಲಕ್ಷಣಗಳನ್ನು ಹೊಂದಿದ್ದಂಥ ಧರ್ಮವಾಗಿ ಇಲ್ಲಿ ಇತ್ತು ಅಂತ ಅನ್ನೋದಕ್ಕೆ ನಮಗೆ ಹಲವಾರು ಉಲ್ಲೇಖಗಳನ್ನು ಕೂಡ ಇದೆ. ಆದ್ದರಿಂದ ಇಲ್ಲಿರ್ತಕ್ಕಂಥ ಬಸವಣ್ಣನ ದೇವಾಲಯವನ್ನು ನಮ್ಮ ಇಲ್ಲಿರ್ತಕ್ಕಂಥ ಉತ್ಸಾಹಿ ವ್ಯಕ್ತಿಗಳು ಯಾರು ಮತ್ತು ಅದಕ್ಕೆ ದಾನ ಧರ್ಮಗಳನ್ನು ನೀಡ್ತಕ್ಕಂತಹ ಕೊಡುಗೈ ದಾನಿಗಳು ಇವರೆಲ್ಲರೂ ಕೂಡ ಸೇರಿ ಈ ದೇವಸ್ಥಾನವನ್ನು ಅಭಿವೃದ್ಧಿ ಪಡಿಸಬೇಕು ಅಂತ ಅನ್ನೋದು. ಎರಡನೇದಾಗಿ ಯಾವುದು ನಮ್ಮ ಜಿಲ್ಲಾ ಆಡಳಿತ ಹಾಗೇ ನಮ್ಮ ಮುಜರಾಯಿ ಇಲಾಖೆ ಅವರೂ ಕೂಡ ಇದನ್ನು ಪರಿಶೀಲಿಸಿ ಇದಕ್ಕೆ ಇರತಕ್ಕಂಥ ದಾಖಲೆಗಳ ಆಧಾರದ ಮೇಲೆ ಇದಕ್ಕೆ ಒಂದು ದೇವಾಲಯದ ಪ್ರಾತಿನಿಧ್ಯವನ್ನು ಕೊಡಬೇಕು ಅಂತನ್ನೋದು ನಾನು ಇಲ್ಲಿರ್ತಕ್ಕಂಥ ಎಲ್ಲ ನಮ್ಮ ಗ್ರಾಮಸ್ಥರ ಪರವಾಗಿ ಮತ್ತು ಇಲ್ಲಿರ್ತಕ್ಕಂಥ ದೇವಾಲಯದ ನಿರ್ಮಾಣಕ್ಕೆ ಆಸಕ್ತರಾಗಿರ್ತಕ್ಕಂಥ ವ್ಯಕ್ತಿಗಳ ಪರವಾಗಿ ನಾನು ವಿನಂತಿ ಮಾಡ್ತಿದ್ದೇನೆ. ಇನ್ನು ಮೂರನೇ ಅಂಶವಾಗಿ ಇಲ್ಲಿ ನಾವು ಗಮನಿಸಬೇಕಾಗಿರ್ತಕ್ಕಂಥದ್ದು, ಇಲ್ಲಿ ಒಂದು ಕಲ್ಯಾಣಿ ಇದೆ. ಸಾಮಾನ್ಯವಾಗಿ ದೇವಾಲಯಗಳ ಹತ್ತಿರ ಕಲ್ಯಾಣಿಗಳ ನಿರ್ಮಾಣ ಆಗಿರ್ತಕ್ಕಂಥ ಮುಳಬಾಗಿಲಿನಲ್ಲಿರ್ತಕ್ಕಂಥ ದೇವಸ್ಥಾನಗಳನ್ನು ನಾವು ನೋಡಿದ್ರೆ ಅಲ್ಲೂ ಕೂಡ ಅದು ವೇಣುಗೋಪಾಲ ಸ್ವಾಮಿ ದೇವಸ್ಥಾನ ಇರ್ಬೋದು, ಆಂಜನೇಯನ ದೇವಸ್ಥಾನ ಇರ್ಬೋದು, ಸೋಮೇಶ್ವರನ ದೇವಸ್ಥಾನ ಇರ್ಬೋದು, ಅಗಸ್ತೇಶ್ವರನ ದೇವಸ್ಥಾನ ಇರ್ಬೋದು, ಎಲ್ಲ ಕಡೆಗಳಲ್ಲೂ ಕೂಡ ಕಲ್ಯಾಣಿಗಳನ್ನು ನಾವು ಕಾಣ್ತಾ ಇದ್ದೀವಿ. ನಾವು ಕಲ್ಯಾಣಿಗಳು ಇವತ್ತು ದುರಸ್ಥೆಯಲ್ಲಿದೆ, ಕೆಲವು ಕಲ್ಯಾಣಿಗಳನ್ನು ಮುಚ್ಚಾಕ್ಬಿಟ್ಟು ಅದರ ಮೇಲೆ ಬೇರೆ ದೇವಸ್ಥಾನಗಳನ್ನು ಕೂಡ ಕಟ್ಟಿದ್ದಾರೆ, ಅಗಸ್ತೇಶ್ವರನ ದೇವಸ್ಥಾನದ ಹತ್ತಿರ ಇರೋ ಕಲ್ಯಾಣಿ ಹಾಗೆ. ಆದರೆ ಕಲ್ಯಾಣಿ ನಮಗೆ ಈ ದೇವಾಲಯಕ್ಕೆ ಯಾರು ಬರ್ತಾರೆ ಮತ್ತು ಇಲ್ಲಿ ಶುಚಿರ್ಭೂತರಾಗಿ ಹೋಗಲಿಕ್ಕೆ ಯಾರು ಬರ್ತಾರೆ ಅಂಥವರ ಕಾರಣಕ್ಕೋಸ್ಕರವಾಗಿ ಇಂಥ ಕಲ್ಯಾಣಿಗಳನ್ನು ನಿರ್ಮಾಣ ಮಾಡಿರ್ತಾರೆ. ಅಂಥ ಕಲ್ಯಾಣಿಯನ್ನು ಕೂಡ ನಮಗೆ ಇಲ್ಲಿ ದೇವಸ್ಥಾನದ ಮುಂಭಾಗದಲ್ಲಿ ನಾವಲ್ಲಿ ಕಾಣ್ತೇವೆ. ಕೆಲವು ಪ್ರಾಚೀನವಾಗಿರ್ತಕ್ಕಂಥ ಕೆಲವು ಪಳೆ ಉಳಿಕೆಗಳು ಸುತ್ತಲೂ ಕೂಡ ಇಲ್ಲಿ ಇದೆ. ಅಂದರೆ ಇವೆಲ್ಲವೂ ಇಲ್ಲೊಂದು ಪ್ರಸಿದ್ಧವಾದಂತಹ ಒಂದು ಪೂಜಾ ಸ್ಥಾನ ಇದ್ದಿರಬೇಕು ಅಂತನ್ನೋದನ್ನು ನಮಗೆ ತಿಳಿಪಡಿಸ್ತದೆ. ಮೂಡಲ ಕಿರಣ ಯೂಟ್ಯೂಬ್ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಮುಂಬರುವ ಎಲ್ಲ ವಿಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ.